ನನ್ನನ್ನು ಮಕ್ಕಳು ಮಾಡು, ನನಗೆ ಲವ್ ಆಗಲಿದೆ ಇದುವರೆಗೆ. ಬಿ ಎಸ್ ಡಬ್ಲ್ಯೂ ಮಾಡಿದೆ, ಆಪ್ಷನ್ ಚೈಲ್ಡ್ಹುಡ್ ಡ್ರೀಮ್ ಅಂತ ಏನಿಲ್ಲ, ನಡೀತಾ ಇದೆ, ನಡೀತಾ ಇದೆ. ಅವೆಲ್ಲ ತುಂಬ ರೀಸೆಂಟ್ ಆಗಿಲ್ಲ, ಬಚ್ಚಿಟ್ಟ ಕತೆಗಳಾಗಿ ಅದರ ಬಗ್ಗೆ ಒಂದು ಸಪರೇಟ್ ಎಪಿಸೋಡ್ ಮಾಡುವ. ಇವಾಗ ಸ್ವಲ್ಪ ಇದನ್ನು ಫಿನಿಶ್ ಮಾಡುವ. ಓಕೆ, ಹೇಗೆ ಅನಿಸ್ತಿದೆ ಸಂವಾದದ ಒಂದು ಇದ್ರೆ ಹಸಿರು ನೋಟದ ಬಗ್ಗೆ ಏನು ಹೇಳ್ಬೋದು? ಸಂವಾದ ನಮಗೆ ಒಂದು ಒಂದೂವರೆ ವರ್ಷದಿಂದ ಪರಿಚಯ ಆ ಥರ ಇದೆ. ಲೈಕ್ ಒಡನಾಡಿಗೆ ಪ್ರತಿಯೊಂದು ನೋಟಕ್ಕೂ ಕೂಡ ಅಂದರೆ ಬೇಸಿಕ್ ನೋಟ ಆಗಿ ಇವತ್ತಿಂದ ನೋಟ ಪರಿಸರದ ಬಗ್ಗೆ ಯಾವ ರೀತಿ ಕಲೆಕಲಿ ಇದೆ, ಪರಿಸರದ ಬಗ್ಗೆ ಒಡನಾಟ, ಅದರ ಪರಿಣಾಮ ಮತ್ತು ಅನುಕೂಲತೆ ನಮಗೆ ಹೇಗೆ ಎಫೆಕ್ಟ್ ಆಗ್ತಿದೆ ಮತ್ತು ನಾವು ಅದನ್ನು ಹೇಗೆ ಹಾಲ್ ಮಾಡ್ತಿದ್ದೀವಿ ಅನ್ನೋ ಉದ್ದೇಶದಲ್ಲಿ ಇಟ್ಕೊಂಡು ಕಲಿಕೆ ಹೋಗ್ತಿದ್ದೀವಿ. ಸೊ ಎಕ್ಸೈಟಿಂಗ್ ಪರಿಸರದ ಜೊತೆ ನಾವು ಒಡನಾಡಲು ನಾವು ರೆಡಿಯಾಗಿದ್ದೀವಿ. ಥ್ಯಾಂಕ್ ಯು ನಿತೀಶ್, ಸೂಪರ್ ಆಗಿ ಹೇಳಿದ್ರಿ. ನಾನು ಸಂವಾದಕ್ಕೆ ಬರಲಿಕ್ಕೆ ಶರಣ್ಯ ಫ್ರೆಂಡ್ ಆಗ್ತಾರೆ. ಸೊ ಆಸ್ ಎ ಸಿಸ್ಟರ್ ಆಗಿ ಶರಣ್ಯ ನನಗೆ ಫ್ರೆಂಡ್ ಆಗಿ ಸೊ ನನಗೆ ಸಂವಾದದ ಬಗ್ಗೆ ಹೇಳ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ಹಾಗೆ ಸೊ ಶರಣ್ಯ ಹೇಳು, ಹೇಗೆ ಅನಿಸ್ತಾ ಇದೆ ಸಂವಾದ? ಎಷ್ಟು ವರ್ಷದಿಂದ ಗೊತ್ತು ನಿಮಗೆ? ಒಂದೂವರೆ ವರ್ಷದಿಂದ. ಯಾರಿಂದ ಗೊತ್ತಾಯ್ತು? ಅದೇ ನಾವು ಎಮ್ ಎಸ್ ಡಬ್ಲ್ಯೂಗೆ ಫಸ್ಟ್ ಇಯರ್ಗೆ ಬಂದ್ವಿ ಅಲ್ಲ, ಸೊ ಆಗ ನಮ್ಮನ್ನು ಫಸ್ಟ್ ಸ್ಟಾರ್ಟಿಂಗಿಗೆ ಸಂವಾದಕ್ಕೆ ಕರ್ಕೊಂಡು ಹೋದ್ರು. ಖುಷಿ ಆಯ್ತು, ಫಸ್ಟ್ ದಿವಸ ಅನಿಸಿತು ಬೇಡ ಹಾಗೆ ಅಂತ, ಮತ್ತೆ ಮೂರನೇ ದಿವಸದಿಂದ ಖುಷಿ ಆಯ್ತು ಹಾಗೆ, ಮತ್ತೆ ಸಂವಾದಕ್ಕೆ ಹೋದ್ವಿ ಹಾಗೆ. ಅಲ್ಲೆಲ್ಲ ಆಗುವ ಆಕ್ಟಿವಿಟಿ ಅದರ ಖುಷಿ ಆಗ್ತಿತ್ತು. ಸೊ ಕಿಶನ್ ಹತ್ರ ಹೇಳ್ತಿದ್ದೆ, ಅವರು ಅಂತ ಇಂಥ ಒಂದು ಎಂಜಾಯನ್ನೆಲ್ಲ ಹುಡುಕ್ತಾ ಇದ್ರು. ಸೊ ಅವರಿಗೆ ಕನೆಕ್ಟ್ ಮಾಡಿಕೊಟ್ಟೆ. ಹೌದಾ? ಓಕೆ, ಹಸಿರು ನೋಟ ಬಗ್ಗೆ ಏನು ಹೇಳ್ತೀರಾ? ಹಸಿರು ನೋಟ ನಾವು ಫಸ್ಟ್ ಟೈಮ್ ಹೋಗ್ತಿರೋದು, ಹಾಗಾಗಿ ಎಂತ ಅಂತ ನಂಗೆ ಗೊತ್ತಿಲ್ಲ. ಅಲ್ಲ ಅದ್ರ ಬಗ್ಗೆ ಹೇಳಿಕೆ ಏನಾಗ್ಬೇಕು ಅಂತ ಆಸೆ ಇದೆ? ಒಳ್ಳೇದಾಗಿದೆ, ನಿಮ್ಮ ಡ್ರೀಮ್ ಎಲ್ಲ ಕಂಪ್ರೂವ್ ಆಗಿದೆ. ಥ್ಯಾಂಕ್ ಯು. ಎಸ್, ಅದು ನಮ್ಮ ಅವಿ ಬ್ರೋ, ಮೈಕ್ ಬರ್ತಾ ಇಲ್ಲ ಬ್ರೋ, ಹೇಳ ಬ್ರೋ, ಸ್ವಲ್ಪ ಕಾಟಿಗಿರಿ. ಇಲ್ಲ ಅಷ್ಟೇ ಬರೋದು, ಒಂದ್ ನಿಮಿಷ. ಇವರಲ್ಲಿ ಬಹಳ ಬಚ್ಚಿತ ಅವಿನಾಶ್. ಹೌದು, ನಂದು ಡ್ರೀಮ್ ಈಗ ಲೋಕ ಲೋಕ ಮಾಯಲೋಕ ಮಾಡ್ಬೇಕು, ಖರ್ಚು ಮಾಡ್ಬೇಕು, ಅದೇ ಡ್ರೀಮ್, ಬೇರೆ ಎಂತ ಇಲ್ಲ. ಸ್ಟೋರಿ ಹೇಳಿ ನಂದು, ನಮ್ಮ ನನ್ನನ್ನು ಮಕ್ಕಳು ಮಾಡುದು, ನನಗೆ ಲವ್ ಆಗ್ಲಿಲ್ಲ ಇದುವರೆಗೆ, ಮಕ್ಕಳು ಮಾಡುದು ಬೇರೆಂತ ಇಲ್ಲ. ಒಂದು ಲವ್ ಸಹ ಆಗಿಲ್ಲ. ಸಿಂಗಲ್ ಪ್ಲೀಸ್ ಗೈಸ್, ನೋಟ್ ದಿಸ್ ಪಾಯಿಂಟ್. ಅವ್ರು ಸಿಂಗಲ್ ಐತೆ, ಅವಿ ಸಿಂಗಲ್. ಯಾರಾದ್ರೂ ಟ್ರೈ ಮಾಡಿದ್ರೆ ಕನ್ಫರ್ಮ್ ಆಗಿ ಟ್ರೈ ಮಾಡ್ಬೋದು. ಸಂವಾದದಲ್ಲಿ ಒಟ್ಟಿಗೆ ಬಂದು ಅರಿತು ಬೆರೆತು ಕಲಿಬೋದು. ಓಕೆ, ಸಂವಾದದ ಬಗ್ಗೆ ಏನು ಹೇಳಿ? ಸಂವಾದದ ಬಗ್ಗೆ ಹೇಳಿಕೆ ಮನುಷ್ಯ, ಅದು ನಮಗೆ ಒಂದು ಪವರ್ ಇದ್ದಾಗೆ, ಮತ್ತೆ ನಮ್ಮ ಗ್ಯಾಂಗ್ ಅನ್ನೋದು. ತುಂಬಾ
ಅರೆ ಮಲ್ಪಡ ಬಂಗ ಒಂದೊಳ್ಳೆ ಕೆಲಸ ಮಾಡಿ ನೋಡುವ ಮೈನ್ ಕಾನ್ಸೆಪ್ಟ್ ಅದೇ ನಮ್ಗೆ ಹಸಿರು ನೋಟಕ್ಕೆ ಪ್ರಕೃತಿ ಮತ್ತೆ ನಾವು ನಮ್ಮ ಮಿತ್ರಲ್ಲಿ ಏನ್ ಸಂಬಂಧ ಇದೆ ಹಸಿರು ನೋಟ ಮತ್ತೆ ಪ್ರಕೃತಿ ಸಂಬಂಧ ಹಸಿರು ನೋಟ ಮತ್ತೆ ಪ್ರಕೃತಿಯ ನಡುವೆ ಚಿಕ್ಕಮಗಳೂರು ನನ್ನ ಹೆಸರು ಲಿಖಿತಾ, ಸೆಕೆಂಡ್ ಇಯರ್ ಎಂಎಸ್ಡಬ್ಲ್ಯೂ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಓದ್ತಿದ್ದೀನಿ. ಡ್ರೀಮ್ ಎತ್ತ ಅಂತ ಅಷ್ಟೊಂದಿಲ್ಲ, ಈಗ ಡ್ರೀಮ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಏನ್ ಡ್ರೀಮ್ ಬೇಕು ಅಂತ. ಈಗ ಹಸಿರು ನೋಟ ಬಗ್ಗೆ ಹೇಳ್ಬೇಕಾ? ಹಸಿರು ನೋಟ ಹಸಿರು ನೋಟ ಬಗ್ಗೆ ಅಷ್ಟು ಗೊತ್ತಿಲ್ಲ ಏನು ಅಂತ. ನಾವು ಸಡನ್ ಆಗಿ ಈ ಕ್ಯಾಂಪ್ ಬರ್ಲಿಕ್ಕೆ ಆಯ್ತು, ನಾವು ಬರೋದಿಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಈ ಕ್ಯಾಂಪ್ ಬಂದದ್ದು. ಎಕ್ಸೈಟ್ಮೆಂಟ್ ಅಲ್ಲಿದ್ದೇವೆ, ಹಸಿರು ನೋಟ ಯಾವ ರೀತಿ ಇರ್ಬೋದು ಅಂತ. ತುಂಬಾ ಮಂದಿ ಫ್ರೆಂಡ್ಸ್, ಹೊಸ ಹೊಸ ಪರಿಚಯ, ಹೊಸ ಹೊಸ ಮುಖಗಳನ್ನ ನಾವು ನೋಡ್ತಿದ್ದೇವೆ. ಹಾಗೆ ಇಲ್ಲಿ ಇನ್ನಷ್ಟು ಮಜಾಗಳನ್ನು ನಾವು ನೋಡ್ಬೋದು. ತುಂಬಾ ಮಂದಿ ಅವ್ರ ಜೊತೆ ಮಾತಾಡಲಿಕ್ಕೆ ಇಷ್ಟ ಆಗುತ್ತೆ. ನಿಮ್ಮ ಅನಿಸಿ ನನಗೆ ತುಂಬಾ ಖುಷಿ ಕೊಡುತ್ತೆ. ಬಟ್ ಎಂತ ಗೊತ್ತಾ, ಹಾಗಲ್ಲ, ಸೊ ಮೆಚೂರ್ಡ್ ಆಗಿರೋ ಕಾರಣ ಸ್ವಲ್ಪ ಚೆನ್ನಾಗಿ ಕೊಡಿ, ಕ್ರೇಜಿ ಆಗಿರ್ಲಿ, ಸ್ವಲ್ಪ ಫನ್ ಆಗಿರ್ಲಿ. ಸೊ ತುಂಬಾ ಉಪ್ಪಿನಲ್ಲಿ ಹೇಳಿದಾಗ ನಾನು ಅಂಗ ನೋಡಿ ಮಕ್ಕಳ ಜೊತೆ ಕೇಳಿದಾಗ ಆಗುತ್ತೆ. ಸೊ ಖುಷಿ ಆಯ್ತು ಲಿಖಿತ, ಒಳ್ಳೇದಾಗ್ಲಿ ನಿಮಗೆ. ಮಳೆಯಲ್ಲಿ ಕಷ್ಟ ಆಗುತ್ತೆ ನನಗೆ ಬರ್ತದೆ. ಎಂತ ಡ್ರೀಮ್ ಎಂತ ಲೈಫಲ್ಲಿ ಏನಾಗ್ಬೇಕು ಅಂತ? ಹೀರೋ ಡ್ರೀಮ್ ಅಂತ ಹೇಳಿದ್ರೆ ಒಂದು ಕೌನ್ಸಿಲರ್ ಆಗ್ಬೇಕಂತ. ಯಾಕೆ ಆ ತರ ಯೋಚನೆ ಬಂತು? ಯಾಕಂದ್ರೆ ನಮ್ಮೂರಲ್ಲಿರೋ ಸಿಚುವೇಶನ್, ನಮ್ಮ ಸಿಚುವೇಶನ್, ಈಗ ಫ್ರೆಂಡ್ಸ್ ಅನ್ನು ನೋಡ್ತೇವಲ್ಲ, ಅದೇ ರೀತಿ ಲವ್ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ ಆ ತರ ಬಾಕಿರೋನಲ್ಲಿ ನೋಡಾಗ ಒಂದು ಅವರಿಗೂ ಹೆಲ್ಪ್ ಮಾಡ್ಬೇಕಲ್ಲ ಅಂತ ಒಂದು ಒಂದು ಈಗ ಸ್ಟಾರ್ಟ್ ಆಗಿಲ್ಲ. ಮಧ್ಯಾಹ್ನ ಊಟ ಮಾಡಿ ನಿದ್ದೆ ಬಂತು, ಮತ್ತೆ ನೀವೊಂದು ರೀಲ್ ನೋಡ್ಲಿಲ್ವಾ? ಮೈಕಕ್ಕೆ ಯಾವತ್ತು ಯಾರು ಕೊಟ್ಬಾರ್ದಂತೆ, ಅದು ಯಾರೊಬ್ರು, ನಾನು ಮಂಗಳೂರಿನಲ್ಲಿ ಒಬ್ರು ಫೇಮಸ್ ಮೈಕ್ ರಿಪೇರ್ ಮಾಡೋರು ಹೇಳಿದ್ರು, ಒಬ್ಬ ಚಿಕ್ಕದಿಂದ ಆಸೆ. ನಿಮ್ಮ ಅಕ್ಕ ಏನಂತ ಹೇಳಿದ್ರು? ಅಂಡ್ ಏನ್ ಹೆಂಗ್ ಅನಿಸ್ತಾ ಇದೆ? ಚಂದ ಆಗ್ತದೆ ಸಂವಾದ ಅಂದ್ರೆ, ಒಂದು ಫ್ಯಾಮಿಲಿ ತರ ಫೀಲ್ ಆಗ್ತದೆ. ಅದೇ ಇನ್ನು ತಿರ್ಗ್ಲಿಕ್ಕೆ ಉಂಟಲ್ಲ ಫ್ರೆಂಡ್ಸ್. ಆದಷ್ಟು ಟೀಚರ್ ಆಗಿ.